ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮಾದಾಯ ಬಿಲ್ ಬಗ್ಗೆ ಸ್ಪಷ್ಟನೆಯನ್ನ ನೀಡಲಾಗಿದೆ. ವಿಸ್ತಾರ ನ್ಯೂಸ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವ್ಯವಸ್ಥಾಪನಾ ಸಮಿತಿಗೆ ಅನ್ಯ ಧರ್ಮೀಯರ ಸೇರ್ಪಡೆಗೆ ಬೇರೆ ಅರ್ಥ ಬೇಡ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಂಯೋಜಿತ ಸಂಸ್ಥೆಗಳಲ್ಲಿ ಮಾತ್ರ ಅನ್ಯ ಧರ್ಮೀಯರಿಬ್ಬರಿಗೆ ಅವಕಾಶವನ್ನು ನೀಡಲಾಗಿದೆ. ವಿಶ್ವಕರ್ಮ ಹಿಂದೂ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪಶಾಸ್ತ್ರಜ್ಞರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಎರಡು ಸಂಯೋಜಿತ ಸಂಸ್ಥೆಗಳನ್ನ ಮುಜರಾಯಿ ಇಲಾಖೆ ಪ್ರಸ್ತಾಪವನ್ನ ಮಾಡಿದೆ. ವಿಶ್ವಕರ್ಮ ಹಿಂದೂ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪಶಾಸ್ತ್ರಜ್ಞರಿಗೆ ಅವಕಾಶವನ್ನ ನೀಡಲಾಗುತ್ತೆ. ಎರಡು ಸಂಯೋಜಿತ ಸಂಸ್ಥೆಗಳನ್ನ ಮುಜರಾಯಿ ಇಲಾಖೆ ಈಗ ಸ್ಪಷ್ಟನೆಯನ್ನ ನೀಡಿದೆ. ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮಾದಾಯ ಬಿಲ್ ಬಗ್ಗೆ ಇದೀಗ ಸಚಿವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವ್ಯವಸ್ಥಾಪನಾ ಸಮಿತಿಗೆ ಅನ್ಯ ಧರ್ಮೀಯರ ಸೇರ್ಪಡೆಗೆ ಬೇರೆ ಅರ್ಥ ಬೇಡ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಸಂಯೋಜಿತ ಸಂಸ್ಥೆಗಳಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯ ಸ್ಪಷ್ಟನೆಯನ್ನ ನೀಡಿರುವಂಥದ್ದು ಸಚಿವರು. ವಿಸ್ತಾರ ನ್ಯೂಸ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಹಿಂದೂ ಧಾರ್ಮಿಕ ಸಂಸ್ಥೆ ಮತ್ತು ಧರ್ಮದಾಯ ಬಿಲ್ ಬಗ್ಗೆ ಸಚಿವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ವ್ಯವಸ್ಥಾಪನಾ ಸಮಿತಿಗೆ ಅನ್ಯ ಧರ್ಮೀಯರ ಸೇರ್ಪಡೆಗೆ ಬೇರೆ ಅರ್ಥ ಬೇಡ. ಸಂಯೋಜಿತ ಸಂಸ್ಥೆಗಳಲ್ಲಿ ಮಾತ್ರ ಅನ್ಯ ಧರ್ಮೀಯರಿಬ್ಬರಿಗೆ ಅವಕಾಶ ಅನ್ನುವಂತಹ ಸ್ಪಷ್ಟನೆಯನ್ನ ನೀಡಿದ್ದಾರೆ. ವಿಶ್ವಕರ್ಮ ಹಿಂದೂ ದೇವಾಲಯ ವಾಸ್ತುಶಿಲ್ಪ ಮತ್ತು ಶಿಲ್ಪಶಾಸ್ತ್ರಜ್ಞರಿಗೆ ಅವಕಾಶವನ್ನು ನೀಡಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಎರಡು ಸಂಯೋಜಿತ ಸಂಸ್ಥೆಗಳನ್ನ ಮುಜರಾಯಿ ಇಲಾಖೆ ಈಗ ಪ್ರಕಟ ಮಾಡಿದೆ. ಒಂದು ಚಿಕ್ಕಮಗಳೂರಿನ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನಗಿರಿ ಅಲ್ಲಿರುವಂತಹ ಸ್ವಾಮಿ ದರ್ಗಾ, ಇನ್ನು ಮತ್ತೊಂದು ತೀರ್ಥಹಳ್ಳಿಯ ಶ್ರೀ ಭೂತರಾಯ ಚೌಡೇಶ್ವರಿ ಮತ್ತು ಸಾದತ್ ಅಲಿ ದರ್ಗಾ. ವಿಧೇಯಕ ತಿದ್ದುಪಡಿಯಲ್ಲಿ ಬೇರೆ ಯಾವುದೇ ಗೊಂದಲ ಬೇಡ ಅನ್ನುವಂತಹ ಮಾತನ್ನ ಸಚಿವರು ಹೇಳಿದ್ದಾರೆ. ವಿಸ್ತಾರ ನ್ಯೂಸ್ಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ಅರ್ಚಕರಲ್ಲದಿದ್ರೂ ಕುಶಲಕರ್ಮಿಗಳಾದಂತಹ ವಿಶ್ವಕರ್ಮರನ್ನ ಸೇರ್ಪಡೆಗೊಳಿಸಲಾಗಿದೆ. ಅದು ಬಿಟ್ಟು ಅನ್ಯ ಧರ್ಮೀಯರು ಬೇರೆ ಬೇರೆ ರೀತಿ ಗೊಂದಲ ಬೇಡ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಅನ್ಯ ಧರ್ಮೀಯರನ್ನೇ ಸೇರಿಸೋದಕ್ಕೆ ವಿಧೇಯಕ ಎಂದಿದ್ದಂತಹ ಹಿಂದೂ ಸಂಘಟನೆ ಅನ್ಯ ಧರ್ಮೀಯರ ವಿಚಾರದಲ್ಲಿ ಗೊಂದಲ ಬೇಡ ಅಂತ ಸಚಿವರು ಹೇಳಿದ್ದಾರೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೊ ಮಾರುತಿ ಇದೀಗ ಸಚಿವರು ಈ ಒಂದು ಗೊಂದಲಕ್ಕೆ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಚಿವರು ನೀಡಿರುವಂತ ಸ್ಪಷ್ಟನೆ ಏನೇನು? ಇದು 2001 ಮೂಲ ಕಾಯ್ದೆಗೆ ಧಾರ್ಮಿಕ ದತ್ತಿ ಇಲಾಖೆಯ ಅಡಿಯಲ್ಲಿ ಬರುವಂತಹ ವಿಧೇಯಕಕ್ಕೆ ತಿದ್ದುಪಡಿ ನಿನ್ನೆ ತಂದಿರುವಂತದ್ದು. ನಿನ್ನೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ಅಂಗೀಕೃತಗೊಂಡಿರುವಂತಹ ಈ ಒಂದು ತಿದ್ದುಪಡಿ ವಿಧೇಯಕದಲ್ಲಿ ಕೇವಲ ಎರಡು ವಿಚಾರಗಳನ್ನ, ಹೊಸ ವಿಚಾರಗಳನ್ನ ಸೇರಿಸುವಂತ ಒಂದು ಕೆಲಸ ಸಚಿವರಾದಂತಹ ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾಡಿದ್ದಾರೆ. ಒಂದು, ವ್ಯವಸ್ಥಾಪಕ ಸಮಿತಿಯಲ್ಲಿ ವಿಶ್ವಕರ್ಮರಿಗೆ ಒಂದು ಸ್ಥಾನವನ್ನ ಕೊಡುವಂತದ್ದು. ಅಂದ್ರೆ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ವ್ಯವಸ್ಥಾಪಕ ಸಮಿತಿ ಅಂತ ಇದ್ರೆ ಆ ಸಮಿತಿಯಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಒಂದು ಸ್ಥಾನವನ್ನ ಕೊಡಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಆ ಹೊಸ ತಿದ್ದುಪಡಿ ವಿಧೇಯಕದಲ್ಲಿ ಸೇರಿಸಿರುವಂತದ್ದು. ಅದರ ಜೊತೆಗೆ ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುವಂತಹ ಸಂಯೋಜಕ ಸಂಸ್ಥೆಗಳಲ್ಲೂ ಕೂಡ ಸದಸ್ಯರನ್ನ ನೇಮಕ ಮಾಡಿಕೊಳ್ಳುವಂತಹ ಒಂದು ಅಧಿಕಾರವನ್ನ ಕೊಡುವಂತಹ ಒಂದು ಕೆಲಸ ಈ ಒಂದು ಹೊಸ ತಿದ್ದುಪಡಿ ವಿಧೇಯಕದಲ್ಲಿ ಆಗಿದೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಶ್ರೀ ಗುರು ದತ್ತಾತ್ರೇಯ ಬಾಬು ಬುಡನ್ ಸ್ವಾಮಿ ದರ್ಗಾ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬರುವಂತದ್ದು, ಅದೇ ರೀತಿ ಶ್ರೀ ಭೂತರಾಯ ಚೌಡೇಶ್ವರಿ ಹಾಗೂ ಸಾದತ್ ಅಲಿ ದರ್ಗಾ ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂತದ್ದು. ಎರಡೂ ಸಂಸ್ಥೆಗಳಲ್ಲೂ ಕೂಡ ಸದಸ್ಯರನ್ನ ನೇಮಕ ಮಾಡಿಕೊಳ್ಳುವಂತಹ ಒಂದು ಅಧಿಕಾರ ಕೊಟ್ಟಿದೆ ಬಿಟ್ರೆ ಬೇರೆ ಯಾವುದೇ ಹೆಚ್ಚು ಬದಲಾವಣೆಗಳು, ಹೆಚ್ಚು ತಿದ್ದುಪಡಿಗಳನ್ನ ಮಾಡುವಂತ ಒಂದು ಕೆಲಸ ಮಾಡಿಲ್ಲ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಮೂಲತಃ 2001 ಇದ್ದಂತಹ ಒಂದು ತಿದ್ದುಪಡಿ ಕಾಯ್ದೆಯಲ್ಲಿ ಒಂದಷ್ಟು ವಿಚಾರಗಳು ಇದ್ವು. ಅಂದ್ರೆ ಆ ಸಮಿತಿಗೆ ಯಾರನ್ನ ಸದಸ್ಯರನ್ನಾಗಿ ಸೇರಿಸ್ಕೊಳ್ಬೇಕು, ಯಾರು ಏನು ಪ್ರೊಸೀಜರ್ ಮಾಡ್ಬೇಕು ಅನ್ನುವಂಥದ್ದು, ಅದರ ಒಂದು ಮುಂದುವರೆದ ಭಾಗವಾಗಿ ನಿನ್ನೆ ಮನಸ್ಸಂತಹ ತಿದ್ದುಪಡಿ ವಿಧೇಯಕದಲ್ಲಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಲಾಗಿದೆ ಶೆಟ್ರೆ. ಓಕೆ, ಧನ್ಯವಾದ ಮಾರುತಿ ಪಾವಗಡ ನಿಮ್ಮ ಮಾಹಿತಿಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.